ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ನಮ್ಮ ಪ್ರಕಾರ ದೇವೇಗೌಡ ಒಂದು ನಮಗೆಲ್ಲ ಕುಡಿಯೋಕ್ಕೆ ಬದುಕೋಕ್ಕೆ ಒಂದು ದಾರಿ ಮಾಡವನೆ. ಏನು ಎಲ್ಲೇಳಿ ಇಗ್ಲೂರು ಅಣೆ ಕಟ್ಸವನೆ, ಅಲ್ಲಿಂದ ಯಾರು ಮಾಡ್ಬೋದು. ಆಮೇಲೆ ಭಗವಂತ ತಾನೆ ಅದಿರೋದಕ್ಕೆ ತಾನೇ ಮಾಡಿದ್ದು. ಅಲ್ಲದಲ್ಲಿ ನಾನು ಮಾಡೋಕ್ಕಾಯ್ತಿತ್ತು. ನಮ್ಮಪ್ಪ ಉಳಿಸ್ತಾ ಎಲ್ಲ ರೆಡಿ ಮಾಡ್ದ, ಜಮೀನು ಮಡಗಿದ್ದೆ ಗೇಯ್ಕೊತೀನಿ ತಾವಿ. ನಮ್ಮಪ್ಪ ಮಾಡ್ಕೊಂಡೋಗಿದ್ರೆ ನಾವೇನು ಮಾಡ್ತಿದ್ದೋ ಅಂತ ನನ್ನ ಅಭಿಪ್ರಾಯ. ದೇವೇಗೌಡರು ಇಗ್ಲೂರು ಡ್ಯಾಮ್ ಮಾಡಿದ್ರು, ಹಂಗಾಗಿ ಯೋಗೇಶ್ವರ ಅವರು ನೀರು ಬಿಟ್ಟರು, ಕೆರೆಗಳಿಗೆ ಬಿಟ್ಟರು ಅಂತ ನನ್ನ ಅಭಿಪ್ರಾಯ. ಇಷ್ಟೇ, ಇನ್ನೇನೂ ಇಲ್ಲ. ಹಾಂ, ತಾಳೆ ಯಾವುದು? ತಾಳು ನಮಗೆ ಬೇಕಾಗಿರೋದು. ಈ ಸ್ಪೇಸ್ ಬಲಯ್ಯ ನಮ್ಮ ಇದು ಕಳಿಸ್ತಾ ಕನ್ನಮಾಡಿಯ ಮತ್ತು ಅದಲ್ವೇ, ಅವರಿಂದ ನಾವು ಅನ್ನ ತಿಂತಾವಿ. ಅಲ್ಲದೆ ನಾವೆಲ್ಲ ತಿಪ್ಪೆ ಪಾಲ ಆಗಬೇಕಾಯ್ತು. ಕುಮಾರಸ್ವಾಮಿ ಅವರು ಕೆಲಸ ಮಾಡಿಸಿದ್ರ ನಿಮ್ಮ ಊರಿಗೆ? ಮಾಡ್ಸವ್ರೇ ಮಾಡ್ಸವ್ರೇ, ಅವರು ಮಾಡ್ಸವ್ರೆ, ಇಲ್ಲ ಅಂತಲ್ಲ. ಎಲ್ಲೆಲ್ಲಿ ಬೇಕು ಕಾನ್ಸೇಟು ಎಲ್ಲ ಮಾಡ್ಸವ್ರೆ, ಕುಮಾರಸ್ವಾಮಿ ಅವರು ಮಾಡ್ಸವ್ರೆ. ಇಲ್ಲೇನು ಹೇಗೆ ಹೆಸರು ಇದೊಂದು ನಮಗೆ ಮಾಡಿಸ್ಕೊಡ್ತವನೆ. ಇದೆ ಅವನ ಪೀರಿಯಡ್ ಆದ್ದು ಅರ್ಥ ಐತೆ. ಏನು ತಪ್ಪೇನಿಲ್ಲ, ನಮಗೆ ಲಿಖಿಲು ಸೋತವ್ರೆ ಅವರ ಬೆಳೆಸಬೇಕು. ಏನೋ ಮನಸ್ಸು ಮಾಡಿ ಬೆಳೆಸಿದ್ರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾರೆ. ನಾವು ಮಾಡ್ತೀವಿ. ಎರಡು ಸಲ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು, ಈ ಸರಿ ಗೆಲ್ಲಿ ಅಂತ. ಗೆಲ್ಲಿ ಅಂತ ಓಕೆ, ಚನ್ನಪಟ್ಟಣದಲ್ಲಿ ಸೋತಿದ್ದಲ್ಲ, ಆದರೂ ಕೂಡ ಅವ್ರು ಎಲ್ಲೇ ಸೋತರೂ ಕೂಡ ಈ ಬಾರಿ ಗೆಲ್ಲಿಸ್ತೀನಿ ಅಂತ ನೀವು ಹೇಳ್ತೀರಾ? ಹೌದು, ನಮ್ಮ ಆಸೆ ಹಂಗದೆ, ನಾವು ಮಾಡೋಕ್ಕೂ ಮಾಡ್ತೀವಿ. ಈಗ ದೇವೇಗೌಡರು ಹಾಗೆಯೇ ಕುಮಾರಸ್ವಾಮಿ ಅವ್ರ ಕೆಲಸ ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಯಾಕಾಗಿ ಇಷ್ಟ ಆಗ್ತಾರೆ, ಯಾಕಾಗಿ ಗೆಲ್ಲಿ ಅಂತ ನೀವು ಅನ್ಕೊಳ್ತಾರೆ? ಅಂತ ಮುಂದೆ ಯುವಕ ಒಂದಾಯ್ತೆ ಸಾಲಕ್ಕೆ, ಅವ್ರು ತಾತ ಮಾಡವನೆ, ತಾತಂದು ಏನಾರ ಇವನಿಗೆ ಬಂದೇನೋ, ಇನ್ನೂ ಒಂದು ಏನಾರ ಕೆಲಸ ಮಾಡೋದೇನೋ ಅನ್ನೋ ಭಾವನೆಯ ನಾವು ಇಟ್ಕೊಂಡಿವಿ ನಮ್ಮ ಹಳ್ಳಿ ಜನ. ಗೆಲ್ಲಿ ಅಂತ ಏನು ಕೆಲಸ ಆಗಬೇಕು ಈಗ ನಿಖಿಲ್ ಕುಮಾರಸ್ವಾಮಿ ಗೆದ್ರು ಅಂದ್ರೆ ನಿಮ್ಮ ಊರಿಗೆ ಇನ್ನೇನೇನು ಕೆಲಸಗಳಾಗಬೇಕು? ಆಗಬೇಕು ದೇವಸ್ಥಾನ ಆಗಬೇಕು, ಆಮೇಲೆ ರೋಡು ಇದು ಸ್ವಲ್ಪ ಇಕ್ಕಟ್ಟಾಗ್ಬಿಟ್ಟದೆ, ನವಾಡ್ನಿಂದಾಗಿತ್ತು ರೋಡು, ಅದಕ್ಕೆ ಕಿತ್ತಾಕಿ ತಿರ್ಗಾ ಮಾಡಿಸ್ಬೇಕು. ಸ್ಕೂಲೆಲ್ಲ ಸರಿಯಾಗಿದೆ? ಸ್ಕೂಲ್ ಇಲ್ಲ ಇಲ್ಲ, ಸ್ಕೂಲ್ ಕಟ್ಟಡ ಬಿದ್ದೋಗದೆ, ದಪ್ಪ ಥರ ನಡೆಸ್ತಾವ್ರೆ, ಅಂಗನವಾಡಿ ಬಿದ್ದೋಗದೆ, ಇವೆಲ್ಲ ಹಂಗೆ ಮನೆಗವೆ. ನಾನು ಹೋಗಿದ್ದೆ ಅಲ್ಲಿ, ಶೌಚಾಲಯದ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲ ಸ್ವಾಮಿ ಇಲ್ಲ, ನಾವು ಮಕ್ಕಳಿಗೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ವೇ. ಏನು ಅಂದರೆ ಅವತ್ತು ಯಾವತ್ತೋ ಒಂದು ಕಾಲದಲ್ಲಿ ಮಾಡಿಬಿಟ್ಟು ಈಗ ಅದೇ ಹೋಯ್ತಾರೆ. ತಿರ್ಗಾ ಏನು ಮಾಡಬೇಕು, ಕೆಟ್ಟೋದ್ದ ಸರಿ ಮಾಡೋ ಜವಾಬ್ದಾರಿ ನಮ್ಮದು. ಫಸ್ಟು ಜನಕ್ಕೆ ಏನು ಬೇಕು, ಮೂಲಭೂತ ಸೌಕರ್ಯ, ರೋಡು, ಏನು ಚರಂಡಿ ಅವೆಲ್ಲ ಕೆಲಸಗಳು ಆಗಬೇಕು. ಅದು ಅದು ಮುಖ್ಯವಾಗಿ ನಮಗೆ ರೋಡ್ ಇದ್ದು ನೀರಿದ್ರೆ ಬೆಳಕಿದ್ರೆ ರೈತನಿಗೆ ಯಾರು ದುಡ್ಡು ಕೊಡೋದು ಬೇಡ. ಈಗ ನೀರಾವರಿ ಎಲ್ಲ ಹೆಂಗಿದೆ, ಪರವಾಗಿಲ್ವಾ? ನೀರಾವರಿ ನಮ್ಮ ಕೆರೆಗೆ ನೀರು ಬರ್ತಲ್ಲ, ಎಲ್ಲ ಯಾರು ಯಾರು ಯಾರ ಕಡೆಯಿಂದ ಬಂದಿದ್ದು ನೀರು, ಯಾರು ಬಿಟ್ಟಿದ್ದು? ಅವನು ಯೋಗೇಶ್ವರ, ಯೋಗೇಶ್ವರ ಕಡೆಯಿಂದ ಆಗಿದೆ ಕೆಲಸ ಆಗಿದೆ. ಆಗಲ್ಲ, ಅವ್ರ ಕೆಲಸ ಅವ್ರ ಟೈಮಲ್ಲಿ ಅವ್ರ ಕೆಲಸಗಳನ್ನ ಮಾಡಿದ್ರು. ಆ ಟೈಮಲ್ಲಿ 15 ವರ್ಷ ಗೆಲ್ಸಿದ್ದು ಅವನ ನಮ್ಮ ತಾಲೂಕು 3 ಬಾರಿ ಆಗ ಮಾಡ್ಕೊಟ್ಟೆ ಕೆಲಸ ಆಗಿದೆ. ಆಗಲ್ಲ ಆಗದೆ ಈ ಸಲ ಬೇಡ ಯೋಗೇಶ್ವರ. ಬೇಡ ಅಂತಲ್ಲ, ಚೂನ್ ಬೆಳೆಸುವ ಇನ್ನೂ ಮುಂತಕವನ್ನು ಬೆಳೆಸುವ ಅವ್ರಿಗಿಂತ ಇವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಅಂತ. ಯೋಗೇಶ್ವರ ಬೇಡ ಅಂತ ಏನಿಲ್ಲ, ಏನಿಲ್ಲ, ಆಯಪ್ಪನೂ ಒಳ್ಳೊನೆಯ ಕೆಲಸ ಮಾಡ್ತಾವ್ರೆ. ಈಗ ಇವನಿಗೊಂದು ಈ ಸಸಿ ಕೊಟ್ಟು ನಾವು ಕಣ್ಣಲ್ಲಿ ನೋಡುವ, ಅವನ ಆಮೇಲೆ ತಗೊಂಡೋಗಿ ಅಂತ ನನ್ನ ಅನುಭವ. ಓಕೆ ಯಜಮಾನ್ರೆ, ಥ್ಯಾಂಕ್ ಯು.